ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸಮಯ ಇಲ್ಲ ಜನನಿ, ಬೇಗ ಕೊಡು. ಬೇಡ, ನಾನು ಹೇಳೋದು ಅರ್ಥ ಮಾಡ್ಕೋ, ನನ್ನ ಮಾತು ಕೇಳು. ರಕ್ತ ಜನನಿ, ಇನ್ನೂ ಕಾಲ ಮಿಂಚಿಲ್ಲ, ನಾನು ಹೇಳೋದನ್ನ ಕೇಳು. ಮೊದ್ಲಿನಂತಾಗಿ ಅವಳಗ್ ರೂಪ ಸಿಕ್ಕಿದ್ರೆ ಸಾಕು, ಯಾರಿಗೂ ತೊಂದ್ರೆ ಆಗದೆ ಎಲ್ರು ಹುಷಾರಾಗಿದ್ರೆ ಸಾಕು. ನಾನಿನ್ ಹೋಗ್ ಬರ್ತೀನಿ, ನನ್ನ ಮಕ್ಕನ ನೋಡ್ಬೇಕು. ಜನನಿ ನಿಂತ್ಕೋ. ಏ ಪ್ರಣವ್, ಯಾವಾಗ ಬಂದೆ ಕಾಲೇಜಿಂದ? ಜಸ್ಟ್ ಬಂದೆ. ಇದೇನೋ ಕ್ಯಾರೆಟ್? ಅದು ಕಾಲೇಜಿಂದ ಬರ್ತಾ ಒಂದ್ ಗಿಳಿ ಕಾಣಿಸ್ತು, ಪಾಪ ಹೊಟ್ಟೆ ಹಸಿವು ಅನ್ಸತ್ತೆ, ಅದಕ್ಕೆ ಕ್ಯಾರೆಟ್ ಕೊಡ್ತಾ ಇದ್ದೀನಿ. ನಿನಗೂ ಕಾಣಿಸ್ತಾ ಅದು? ಅದು ನಮ್ಮನೆ ಒಳಗಡೆನೂ ಬಂದಿತ್ತು, ತುಂಬಾ ಸೌಂಡ್ ಮಾಡ್ತಾ ಇತ್ತು, ಹಾರಾಡ್ತಾ ಇತ್ತು. ನಿಮ್ಮ ಅಮ್ಮ ಅದನ್ನ ಗದರಿಸಿ ಓಡಿಸ್ಬಿಟ್ರು. ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು ಒಳ್ಳೆ ವಿಷಯ. ಬಾ ಬನ್ನಿ. ಅರೇ ಪ್ರಣವ್. ಹಾಯ್ ಮೇಡಮ್. ಕಾಲೇಜಿಂದ ಯಾವಾಗ ಬಂದೆ? ನಾನು ಕಾಲೇಜಿಗೆ ಲೀವ್ ಹಾಕಿದ್ದೆ. ಕಾಲೇಜಿಂದ ಏನಾದ್ರೂ ಅಪ್ಡೇಟ್ಸ್? ಇಲ್ಲ ಮ್ಯಾಮ್, ಏನಿಲ್ಲ. ಏನಿದು ಕ್ಯಾರೆಟ್? ಅದ್ಯಾವ್ದು ಗಿಳಿ ಬಂದಿತ್ತು, ಅದಕ್ಕೆ ಹೊಟ್ಟೆ ಹಸಿವು ಅಂತ ಕ್ಯಾರೆಟ್ ತಗೊಂಡ್ಬಂದೆ. ಡ್ಯಾಡ್, ಗಿಳಿ ಇಲ್ಲೇ ಇತ್ತಲ್ಲ ಡ್ಯಾಡ್? ಹಾ. ಏನಾಯ್ತು? ಆಗ್ಲೇ ಮನೆ ಒಳಗೂ ಬಂದಿತ್ತು ಕಣ, ತುಂಬಾ ಕಿಚ್ಕಿಚ್ ಅಂತ ಶಬ್ದ ಮಾಡ್ತಾ ಇತ್ತು. ಒಂದೆರಡ್ ನಿಮಿಷ ಕೇಳೋ ಖುಷಿ ಆಗುತ್ತೆ, ಆಮೇಲೆ ತಲೆ ಚಿಟ್ಟ ಹಿಡಿಯತ್ತೆ. ಎಲ್ ಹೋಯ್ತೋ ಏನೋ ಸರ್. ಇಲ್ಲಿದ್ದ ಗಿಳಿ ಅಲ್ವಾ? ನಾನು ನೋಡಿದೆ ಸರ್, ತುಂಬಾ ಚೆನ್ನಾಗಿತ್ತು ಅಂತ ಮಾತಾಡ್ಸಕ್ ಬಂದೆ, ಹೊರಟೋತು. ಹೌದಾ? ಪಾಪ, ಗುಂಪಿಂದ ತಪ್ಪಿಸ್ಕೊಂಡಿತ್ತೋ ಏನೋ. ಹಾ, ಇರ್ಬೋದು ಸರ್. ಬೆಳಿಗ್ಗೆ ನನ್ನ ಔಟ್ ಹೌಸ್ ಹತ್ರನೂ ಹರಾಡ್ತಾ ಇತ್ತು ಪಾಪ. ಅದಕ್ಕೆ ಬೇರೆ ಗುಂಪಿಗೆ ಬಂದ್ಸಿರೋದು
ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಒದ್ದಾಡ್ತಾ ಇತ್ತು ಅನ್ಸುತ್ತೆ. ಅದು ಹಾಗಲ್ಲ ಮೇಡಮ್, ಒಂದು ಗುಂಪಿಂದ ಬಂದ ಪ್ರಾಣಿ ಪಕ್ಷಿಗಳನ್ನ ಇನ್ನೊಂದು ಗುಂಪಿನ ಪ್ರಾಣಿ ಪಕ್ಷಿಗಳು ಸೇರಿಸ್ಕೊಳ್ಳಲ್ಲ, ಅದು ಆನಿಮಲ್ ಬಿಹೇವಿಯರ್. ಅದೊಂದ್ ಟ್ರಿಕ್ ಸರ್. ಈಗ ನೋಡಿ, ನಾನ್ ಬಂದು ನಿಮ್ಗಳ ಜೊತೆ ಸೇರ್ಕೊಂಡಿಲ್ವಾ? ಏನ್ ಮೇಡಮ್, ನೀವು ಒಳ್ಳೆ ಜೋಕ್ ಮಾಡ್ತೀರ, ಪ್ರಾಣಿಗಳು ನಾವು ಎಲ್ಲ ಒಂದೇನಾ? ಪ್ರಣವ್, ಗಿಳಿ ಎಲ್ಲೋ ಹಾರೋಗಿದೆ ಅನ್ಸುತ್ತೆ, ಬಂದಾಗ ಕ್ಯಾರೆಟ್ ಹಾಕೋಣ ನಡಿ. ಸರಿ. ಪುರುಷೋತ್ತಮ್ ಸರ್, ಇನ್ನ ಗಿಳಿ ಎಲ್ ಬರುತ್ತೆ? ಆ ಗಿಳಿ ಶರಭ ಕೈಗೆ ಬಂದಾಯ್ತು. ವಿರಾಟ್, ನಿನಗೆ ನಮ್ಮ ಅಕ್ಕ ಮೊದಲೇ ಹೇಳಿದಾಳೆ ನಿನ್ನ ಮನೆಗೆ ಬರೋದು ಇಷ್ಟ ಇಲ್ಲ ಅಂತ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನನ್ನಿಂದ ದೂರ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಜನನಿ, ನನಗೆ ಆ ರೀತಿ ಹೇಳೋಕ್ ಸಾಧ್ಯನಾ? ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನು ಎಜುಕೇಟೆಡ್, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಎಷ್ಟು ಫ್ರೆಂಡ್ಲಿ ಆಗಿದ್ಲು, ಎಂತ ಫ್ರೆಂಡ್ಶಿಪ್ ಬೆಳೆದಿತ್ತು. ಅವಳನ್ನ ಹೆದರ್ಸಿ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೇನಾದ್ರೂ ಈ ತರ ಮಾಡಿಸಿದಾರ? ಅಥವಾ ಈ ನೀಲಿ ಏನಾದ್ರೂ ಹೋಗಿ ಹೆದರ್ಸಿರ್ಬೋದಾ? ಅವಳು ಏನಾದ್ರೂ ಹಾಗೆ ಮಾಡಿರ್ಬೇಕು, ಅವಳ ಜನ್ಮನ ಜಾಲಾಡಿಸ್ಬಿಡ್ತೀನಿ. ಇವರೆಲ್ಲ ಆ ಮಟ್ಟಕ್ಕೆ ಹೋಗಿರಲ್ಲ ಅನ್ಕೋತೀನಿ. ಹಾಗಿದ್ರೆ ಏನಾಗಿದೆ ಅಲ್ಲಿ? ಪುರುಷೋತ್ತಮ ಅಂಕಲ್ಗೆ ಇದಿಷ್ಟ ಇಲ್ವಾ? ಎಸ್, ಅವತ್ತು ದೇವಸೇನಾ ಕಾಣಿಸ್ಲಿಲ್ಲ ಅಂದ್ರೆ ಜನನಿಗೆ ದೇವಸೇನಾ ಸಿಗದೇನೆ ಕಾಡಿಂದ ವಾಪಸ್ ಬಂದ್ಬಿಟ್ಲ? ಇಲ್ಲಿ ಏನೋ ನಡೆದಿದೆ, ಅವಳ ಕೈಯಲ್ಲಿ ಬಲವಂತವಾಗಿ ಹೇಳಿಸಿದ್ದಾರೆ ಅನ್ಸುತ್ತೆ. ಅವಳು ಏನೇ ಇದ್ರು ಮನೆಗೆ ಫೋನ್ ಮಾಡಿ ತಿಳಿಸ್ಬೋದಿತ್ತಲ್ವಾ? ಓ ಮೈ ಗಾಡ್, ಶಿಟ್! ಅಲ್ಲಿಂದ ಬಂದವನು ನನ್ನ ಫೋನ್ ನಾನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೇನಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ. ಈಗ ಫೋನ್ ಮಾಡೋದು ಬೇಡ, ಅವಳನ್ನ ಅವ್ರ ಮನೆ ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡಿ ಎಲ್ಲ ವಿಷಯನ ಕೇಳಬೇಕು. ಇದು ಹೇಗೆ ಸಾಧ್ಯ? ಈಗೇನ್ ಮಾಡ್ಬೋದು? ಆಗಿತ್ತಾಗ್ಲಿ, ನಾಳೆ ಅವಳು ಮನೆಗೆ ಹೋಗಿ ಕೇಳ್ತೀನಿ. ಇನ್ ಮುಂದೆ ನಾನ್ ಹೇಳ್ದಾಗ ಕೇಳ್ಬೇಕು, ಸರಿನಾ? ನಿನ್ ತಂಗಿ ಜನನಿ ಮದ್ವೆ ಏನೇ ಇದ್ರು ಡಾಕ್ಟರ್ ಜೊತೆನೆ ನಾನ್ ಮಾಡೋದು, ಯಾರು ಅದನ್ನ ತಡೆಯೋದಕ್ಕಾಗಲ್ಲ.
ಹೇಗಿದ್ರು ನಿನಗೆ ವಿರಾಟ್ ಜನನಿನ ಮದುವೆ ಆಗೋದು ಇಷ್ಟ ಇರಲಿಲ್ಲ? ನಾನಂತೂ ವಿರಾಟ್ನ ಜನನಿ ಜೊತೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ನಿನ್ನಷ್ಟು ಕ್ರೂರಿಯಾದ ಹೆಂಗಸನ್ನ ನಾನು ನೋಡೇ ಇಲ್ಲ. ನಿನ್ ಮೇಲೆ ನನಗೆ ಮೊದಲಿಂದಾನು ಅನುಮಾನ ಇದ್ದೇ ಇತ್ತು. ನೀನು ಜನನಿಗೆ ಯಾವತ್ತೂ ಫ್ರೆಂಡ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಅನುಮಾನ ಇತ್ತ? ಈಗ ಕನ್ಫರ್ಮ್ ಆಯ್ತಲ್ಲ, ಏನ್ ಮಾಡ್ತೀಯ? ಈಗ ನಿನ್ ಕೈಲಿ ಏನು ಮಾಡೋದಕ್ಕಾಗಲ್ಲ. ಈಗ ನೀನು ಪಂಜರದಲ್ಲಿದ್ದೀಯ. ಏ ಶರ್ಬಾ, ನನ್ನ ಕೂಡ್ ಹಾಕಿದ್ರೆ ನಿನಗೇನ್ ಸಿಗತ್ತೆ? ಅಷ್ಟಕ್ಕೂ ನನಗೆ ನನ್ನ ಮೂಲ ರೂಪ ಇಲ್ಲ. ಈ ರೂಪದಲ್ಲಿ ನಾನು ನಿನ್ಗೇನು ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ದೇವಸೇನಾ, ನಿನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ನೀನಂತೂ ಜನನಿಗೆ ಸಪೋರ್ಟ್ ಮಾಡೋದು, ಈಗಂತೂ ನನ್ನ ಪ್ಲಾನ್ ಎಲ್ಲ ನಿಂಗೆ ಗೊತ್ತಾಗೋಗಿದೆ. ಇನ್ನೇನ್ ಸುಮ್ಮನೆ ಇರ್ತೀಯ? ನನಗ್ ನಿನ್ ಮೇಲೆ ನಂಬಿಕೆ ಇಲ್ಲ. ಜನನಿ ಹತ್ರ ಹೋಗಿ ನೀನ್ ಏನಾದ್ರೂ ಮಾಡೇ ಮಾಡ್ತೀಯ. ಅದಕ್ಕೆ ನಿಶ್ಚಿತಾರ್ಥ ಆಗೋವರೆಗೂ ನೀನ್ ಈ ಪಂಚರದಲ್ಲೇ ಆರಾಮಾಗಿರು. ಎಷ್ಟು ದಿನ ನನ್ನ ಬಂದಿಯಾಗಿಡ್ತೀಯ? ನೋಡು, ನನ್ ಕೆಲ್ಸ ಆಗ್ಬೇಕಲ್ಲ. ನೀನ್ ಮುದ್ದಿನ ತಂಗಿ ಎಂಗೇಜ್ಮೆಂಟ್ ಅನ್ಕೊಂಡ್ಯಾ? ಆಹಾ, ನಿನ್ ಮನೇಲಿದ್ಯಲ್ಲ ಆ ನಾಗಮಣಿ, ಅದ್ ನನ್ ಕೈ ಸೇರೋವರೆಗೂ ನೀನ್ ಇಲ್ಲೇ ಇರ್ತೀಯ. ಆಮೇಲೆ ಯೋಚಿಸ್ತೀನಿ ನಿನ್ನ ಏನ್ ಮಾಡ್ಬೇಕು ಅಂತ. ಅಲ್ಲಿವರೆಗೂ ನೀನ್ ಆರಾಮಾಗಿ ಪಂಜರದಲ್ಲಿರು. ಹೆಜ್ಜೆಗೂ ಇವಳಿಂದಾನೆ ನನಗೆ ಸೋಲಾಗಿದ್ದು. ಇವಳನ್ನ ಸುಮ್ಮನೆ ಬಿಡಬಾರ್ದು. ಇಷ್ಟು ವರ್ಷದ ಕೋಪನ ಇವಳ ಮೇಲೆ ತೀರಿಸ್ಕೋಬೇಕು. ಜನನಿ, ಇವಳಿಗೆ ನನ್ನ ರೋಷ ಕಾಣಿಸ್ತಿಲ್ಲ. ಇವಳಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ನಾನು ಬೇರೆ ದಾರಿನ ಹಿಡಿಬೇಕು. ಅಮ್ಮ, ಜನನಿ, ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಈಗ ಜನನಿಯಿಂದ ನನ್ನ ಕೆಲಸ ಮಾಡಿಸ್ಕೋಬೇಕು.
ಇಲ್ಲ ಅಂದ್ರೆ ಕಾಲಚಕ್ರಗಳಿಂದ ದೂರ ಆಗ್ಬಿಡ್ತೀವಿ. ಬಿಟ್ಬಿಡು, ನನ್ನ ಈ ಪಂಜರದಲ್ಲಿ ಇವತ್ ಕೂಡ ಹಾಕಿರ್ಬೋದು, ಆದ್ರೆ ನನ್ ಬಾಯಿನ ನಿನ್ ಕೈ ಮುಚ್ಚಕ್ ಆಗಲ್ಲ. ಎಷ್ಟು ದಿನ ಅಂತ ಜನನಿಗೆ ಮೋಸ ಮಾಡ್ತಾ ಇರ್ತೀಯ ನೀನು? ಒಂದಲ್ಲ ಒಂದಿನ ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ನೀನೊಬ್ಳು ಮಾನವ ರೂಪದಲ್ಲಿರೋ ರಾಕ್ಷಸಿ ಅಂತ. ಬಾಯಿ ಮುಚ್ಚು, ಅತಿ ಆಯ್ತು ನಿಂದು. ನಿನ್ನ ಪಂಜರದೊಳಗೆ ಬರೀ ಕೂಡ ಹಾಕಿದೀನಿ, ಜಾಸ್ತಿ ಮಾತಾಡಿದ್ರೆ ನಿನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ಕತ್ತರಿಸ್ಬಿಡ್ತೀನಿ. ಅಷ್ಟಕ್ಕೂ ಅನ್ನಾಗಮಣಿ ನಮ್ಮ ಗುರುಗಳ ಸ್ವತ್ತು, ಆ ನಾಗಮಣಿ ಸಿಕ್ಕಿದ್ರೆ ನಮ್ಮ ಗುರುಗಳು ಕಾಲಚಕ್ರ ಪಡೆಯೋದನ್ನ ಯಾರು ನಿಲ್ಸಕ್ಕಾಗಲ್ಲ. ಅಲ್ಲಿವರೆಗೂ ಮಾತಾಡದೆ ಇಲ್ಲೇ ಬಿದ್ದಿರೋ. ಈ ಗಿಳಿ ಎಷ್ಟೇ ಬಾಯ್ಬಿಡ್ಕೊಂಡ್ರು ಇದನ್ನ ಬಿಡಬೇಡಿ. ಜನನಿ ಇಲ್ಲಿಗೆ ಬರೋದ್ರೊಳಗೆ ಮದುವೆ ಸಿದ್ಧತೆನ ಮಾಡಿ ಮುಗಿಸಿ ಅವಳು ಬಂದ ತಕ್ಷಣ ತಾಳಿ ಕಟ್ಟಿಸ್ಬಿಡೋಣ. ಡಾಕ್ಟರ್ ಹೇಗೋ ನಮ್ ಕಪಿ ಮುಷ್ಟಿಯಲ್ಲಿದ್ದಾನೆ. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀವಿ ಮೇಡಮ್. ದೇವ್ಸಿನ ನೋಡ್ತಾ ಇರೋ, ನಿನ್ ಕಣ್ಣೆದ್ರಿಗೆ ನಿನ್ ತಂಗಿ ಮದ್ವೆನ ಎಷ್ಟು ವಿಜೃಂಭಣೆಯಿಂದ ಮಾಡ್ತೀನಿ ಅಂತ. ನೀನ್ ಇಲ್ಲಿಂದಾನೆ ಅವಳಿಗೆ ಆಶೀರ್ವಾದ ಮಾಡು, ಓಕೆನಾ? ಬೇಡ ಶರ್ಬಾ, ಬಿಟ್ಬಿಡು. ಜನನಿ ಸುದ್ದಿಗೆ ಹೋಗ್ಬೇಡ, ಬಿಟ್ಬಿಡು. ಅವಳಿಗೇನು ಮಾಡ್ಬೇಡ, ಬಿಟ್ಬಿಡು ಶರ್ಬಾ. ನಡಿರೋ. ಯಾರು ನೀವು? ನನ್ನ ಹೆಸರು ನಿಮ್ಗೆ ಗೊತ್ತು? ನಿನ್ನ ಹೆಸರಷ್ಟೇ ಅಲ್ಲ, ನಿನ್ನ ಬಗ್ಗೆ ತುಂಬಾನೇ ಗೊತ್ತಿದೆ. ನಿನ್ನ ಗುರುಗಳು ನನಗೆ ತುಂಬಾ ಆತ್ಮೀಯರು, ಅವ್ರಿಗೆ ನಿನ್ನ ಕಂಡ್ರೆ ತುಂಬಾ ಅಕ್ಕರೆ. ಆದ್ರೆ ಅವ್ರ ಶತ್ರುಗಳು ಅವ್ರನ್ನ ಸುಮ್ಮನೆ ಬಿಡ್ಲಿಲ್ಲ. ಹೌದು, ನನ್ನಂತ ನತದೃಷ್ಟೆ ಈ ಪ್ರಪಂಚದಲ್ಲಿ ಯಾರು ಇರಲ್ಲ. ಯಾಕಮ್ಮ ಹಾಗೆ ಹೇಳ್ತೀಯ? ನೀನು ದೈವಾಂಶ ಸಂಭೂತೆ. ಏನು ದೈವಾಂಶನೋ ಏನೋ, ನಮ್ಮ ಗುರುಗಳು ನನ್ನ ಕಣ್ಣೆದುರಿಗೆ ಪ್ರಾಣ ಬಿಟ್ರು. ಅದನ್ನ ನೋಡಿ ನನಗೊಂದು ಕ್ಷಣನೂ ಇರೋದಕ್ಕಾಗ್ಲಿಲ್ಲ. ಅವ್ರನ್ನ ಅದೇ ಜಾಗದಲ್ಲಿ ಹಾಗೆ ಬಿಟ್ಟು ಬರೋ ಹಾಗಾಯ್ತು. ಇದಕ್ಕೆಲ್ಲ ಯಾರ ಕಾರಣ ನಿನಗೆ ಗೊತ್ತೇನಮ್ಮ? ಗೊತ್ತು, ಅಷ್ಟವಕ್ರ. ನನಗೆ ನನ್ನ ಗುರುಗಳು ಹೇಳಿದ್ರು ಅಷ್ಟವಕ್ರ ಅಂತ ಒಬ್ಬ ಇದ್ದಾನೆ, ಅವನೇ ಆ ಕಾಲಚಕ್ರಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ. ಅವನನ್ನ ನಾನೇ ತಡಿಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಆಗೋದಕ್ಕೆ ಅಷ್ಟವಕ್ರನೇ ಕಾರಣ. ಅವನನ್ನ ನೀ ನೋಡಿದ್ಯಾ? ಹ, ನೋಡಿದ್ದೀನಿ. ಕಾಡದೇವಿ ದೇವಸ್ಥಾನದಲ್ಲಿರೋ ಕಾಲಚಕ್ರಗಳನ್ನ ತಗೊಳ್ಳೋದಕ್ಕೆ ಬಂದಿದ್ದ. ಆದ್ರೆ ಆ ಮಹಾತಾಯಿ ಎದುರು ಆ ಅಷ್ಟವಕ್ರನ ಆಟ ಏನೂ ನಡೆದಿಲ್ಲ. ಅಂದ್ರೆ ಕಾಲಚಕ್ರಗಳಿಗೆ ಏನಾರೋ ಆಪತ್ ಬಂತ? ಇಲ್ಲ, ಕಾಲಚಕ್ರ ದೇವಿ ಹತ್ರ ಸುರಕ್ಷಿತವಾಗಿದೆ, ಅದಕ್ಕೆ ಯಾವ ತೊಂದರೆನೂ ಆಗಿಲ್ಲ. ನೀನದ ರಕ್ಷಣೆಗೆ ನಿಂತಿರ್ಬೇಕಾದ್ರೆ
ಅದು ಸುರಕ್ಷಿತವಾಗೇ ಇರಬೇಕು. ಆದರೂ ಆ ಅಷ್ಟಾವಕ್ರ ಇಲ್ಲಿಗೆ ಸುಮ್ಮನೆ ಇರ್ತಾನೆ ಅಂತ ಹೇಳೋಕ್ಕಾಗೋಲ್ಲ. ಅವನನ್ನ ತಡೆಯೋಕೆ ಅಂತ ಹೊರಟಾಗ ನಿಂದ ಒಂದಲ್ಲ ಒಂದು ಕಷ್ಟಗಳು ಒಂದ್ರ ಹಿಂದೆ ಒಂದು ಬರ್ತಾನೆ ಇದೆ. ಅದರಿಂದ ಹೇಗ್ ಬಿಡಿಸ್ಕೊಳ್ಳೋದು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೀನ್ ಹೊರಗ್ ಬರೋದಕ್ಕೆ ಅವನು ನಿನ್ನ ಬಿಡೋದಿಲ್ಲ. ಯಾಕೆ ಅವನಿಗ್ ನನ್ ಮೇಲೆ ಏನ್ ದ್ವೇಷ? ಬಿಡಿಸ್ ಹೇಳ್ತಾ ಹೋದ್ರೆ ಇವತ್ತಿಗ್ ಮುಗಿಯೋ ಕತೆ ಅಲ್ಲ ಅದು. ಆದ್ರೆ ಒಂದು ಮಾತ್ರ ತಿಳ್ಕೊ, ಆ ಅಷ್ಟಾವಕ್ರ ತನ್ನ ಗುರಿ ಮುಟ್ಟೋವರೆಗೂ ನೀನು ಕ್ಷೇಮವಾಗಿರೋದಿಲ್ಲ. ನನ್ನನ್ನು ಅವನ ಹತ್ರ ಕರ್ಕೊಂಡು ಹೋಗು, ನಾನು ನಿನಗೆ ಸಹಾಯ ಮಾಡ್ತೀನಿ.